ಶುಭವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಯಡಿಯೂರಪ್ಪನವರ 81ನೇ ಹುಟ್ಟುಹಬ್ಬ ನಿಮಿತ್ತ ತುಮಕೂರಿನ ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ವಿಶೇಷ ಚೇತನ ಹಾಗೂ ಅಂಧ ಹೆಣ್ಣು ಮಕ್ಕಳಿಗೆ ಹಣ್ಣು ಮತ್ತು ಸಿಹಿ ಹಂಚುವುದರ ಮೂಲಕ ಮಾಜಿ ಸಿಎಂ ಬಿಎಸ್ವೈನವರಿಗೆ ಗೌರವಾರ್ಪಣೆ ಸಲ್ಲಿಸಿದ್ದಾರೆ. ತುಮಕೂರಿನ ಮಹಾಲಕ್ಷ್ಮೀ ನಗರ ಬಟವಾಡಿಯಲ್ಲಿರುವ ದಾರಿದೀಪ ಚಾರಿಟಬಲ್ ಟ್ರಸ್ಟಿನ ವಿಶೇಷ ಚೇತನರ ಕೌಶಲ್ಯಾಭಿವೃದ್ಧಿ ಹಾಗೂ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ನಿಲಯದಲ್ಲಿ ಕೇಕ್ ಕತ್ತರಿಸಿ ಹಣ್ಣು ಸಿಹಿ ಹಂಚುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದ ಕುಪ್ಪಲ್ ನಾಗರಾಜ್ ಮಾತನಾಡಿ, ಕರ್ನಾಟಕ ಕಂಡಂತಹ ಧೀಮಂತ ನಾಯಕ ಯಡಿಯೂರಪ್ಪನವರು ಬಿಜೆಪಿಯನ್ನು ಯಶಸ್ವಿಯಾಗಿ ಸಂಘಟಿಸಿ ಅಧಿಕಾರಕ್ಕೆ ತರಲು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ರಾಜ್ಯಾದ್ಯಂತ ಅಪಾರ ಅಭಿಮಾನಿ ಬಳಗ ಹೊಂದಿರುವ ಜನಪ್ರಿಯ ನಾಯಕ ಯಡಿಯೂರಪ್ಪನವರು ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿಯಾಗಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ನಿಮ್ಮಗಳ ಜೊತೆಯಲ್ಲಿ ಆಚರಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷವಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ದಾರಿದೀಪ ಚಾರಿಟಬಲ್ ಟ್ರಸ್ಟಿನ ನಿರ್ದೇಶಕರಾದ ಶಿವಕುಮಾರ್, ತುಮಕೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಹಾಗೂ ವಕ್ತಾರರಾದ ಜಗದೀಶ್, ಭಾಜಪ ಮುಖಂಡರು ಹಾಗೂ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗೋಪಿ, ಸಮಾಜ ಸೇವಕರಾದ ಮಂಚಣ್ಣ, ರವಿಕುಮಾರ್ ಹಾಗೂ ಟ್ರಸ್ಟಿನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹೊರವಲಯದ ಮಾರನಾಯಕನ ಪಾಳ್ಯದಲ್ಲಿ ಬ್ರಹ್ಮಚೈತನ್ಯ ಆಶ್ರಮದಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ದೇವಾಲಯವು ಲೋಕಾರ್ಪಣೆ ಆಯಿತು. ಸೀತಾರಾಮ, ಲಕ್ಷ್ಮಣ, ಆಂಜನೇಯ ಸಹಿತ ಹಾಗೂ ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಅಮೃತ ಶಿಲೆಯ ಸ್ಥಿರಬಿಂಬ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಕಲಶಸ್ಥಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ, ಹೆಬ್ಬಳ್ಳಿಯ ಚೈತನ್ಯ ಆಶ್ರಮದ ಗುರುಗಳಾದ ದತ್ತಾವಧೂತ ನೇತೃತ್ವದಲ್ಲಿ ಧಾರ್ಮಿಕ ಕೈಂಕರ್ಯಗಳು ನಡೆಯಿತು. ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಕೈಂಕರ್ಯಗಳು, ವಿವಿಧ ಹೋಮಾದಿಗಳು ಪ್ರಧಾನ ಆಚಾರ್ಯರಾದ ಸಿಎಸ್ ರಾಜಗೋಪಾಲ್ ಮತ್ತು ನಾಗೇಶ್ ಶರ್ಮಾ ನೇತೃತ್ವದಲ್ಲಿ ನೆರವೇರಿತು. ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಆಶ್ರಮಗಳು ಕರ್ನಾಟಕದಾದ್ಯಂತ ಕೇವಲ 3-4 ಜಾಗಗಳಿದೆ. ಮುಖ್ಯವಾಗಿ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ, ಅನಂತರ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ನಂತರ ಹೀಗೆ ಕುದೂರು, ನಮ್ಮ ಮಾಗಡಿ ತಾಲೂಕಿನ ಕುದೂರು ಅಲ್ಲೂ ಕೂಡ ಇದೆ. ನಂತರ ಅತಿ ಹತ್ತಿರವಾಗಿ ನಾವಿಲ್ಲಿ ತುಮಕೂರಿನಲ್ಲಿ ಪ್ರಾರಂಭಿಸಬೇಕು ಅಂತ ಯೋಚನೆ ಮಾಡಿದ್ವಿ. ಸಮಸ್ತ ಭಕ್ತಿಯನ್ನು ನಮ್ಮ ಕೈ ಜೋಡಿಸಿದ್ದಾರೆ, ಎಲ್ಲರ ಸಹಕಾರದಿಂದ ಇವತ್ತು ಅದು ಸಹಕಾರವಾಗಿದೆ. ಇದು ತುಮಕೂರು, ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು, ಹಾಸನ, ಹೀಗೆ ತುಮಕೂರಿಗೆ ಹೊಂದಿಕೊಂಡಂಥ ಜಿಲ್ಲೆಗಳಲ್ಲಿರುವಂಥ ಸದ್ಗುರುವಿನ ಭಕ್ತರಿಗೆ ಎಲ್ರಿಗೂ ಕೂಡ ಶ್ರೀಗುರುವರ ಉಪಾಸನೆ ಮಾಡೋದರಲ್ಲಿ ಉಪಯೋಗವಾಗೋದರಲ್ಲಿ ಸಂದೇಹವಿಲ್ಲ. ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು, ರಾಮಕೃಷ್ಣ ಆಶ್ರಮದ ಸ್ವಾಮಿ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು, ಧೀರೇಶಾನಂದ ಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯರುಗಳು ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಹೆಬ್ಬಳ್ಳಿಯ ಚೈತನ್ಯಾಶ್ರಮದ ದತ್ತಾವಧೂತ ಗುರುಗಳು ಆಶೀರ್ವಚನ ನೀಡಿದರು. ನಿಮ್ಮ ಮನೆಯಾಗ ಯಾರೋ ಒಂದು ಸೀರಿಯಸ್ ಇದ್ರೆ ಸಾಲ ಮಾಡ್ತೀರಿ, ಮನಿ ಮಾರ್ತೀರಿ, ಮಕ್ಕಳು ಕಲಿತಾವ ಎಮ್ ಡಿ ಹೊಂಟಾನ ಅಂತ ಕೋಟಿ ಹೇಳ್ತದೆ ಸಾಲ ಮಾಡಿ ಅವ್ರಿಗೆ ಮಕ್ಕಳಿಗೆ ಕಲಿಸ್ತೀರಿ, ಹೆಣ್ಣು ಮಕ್ಕಳನ್ನು ಸಂರಕ್ಷಣೆ ಮಾಡ್ತೀರಿ, ಸದ್ಗುರುಗಳ ಕಾರ್ಯ ಅಂತಂದಾಗ ಅಂತ ವಿಚಾರ ಮಾಡೋದು. ಅದಕ್ಕೇನಪ್ಪ ಅಂತಂದ್ರೆ ಇದನ್ನು ತಯಾರು ಮಾಡ್ಕೊಳ್ಳೋದು, ಬಜೆಟ್ ತಯಾರು ಮಾಡ್ಕೊಳ್ಳೋದು, ಅದೇನಿಲ್ಲ ಪಂಚಪಕ್ವಾನ್ ಮಾಡಿದ ದಿನ ನಿಮ್ಮ ಸಂದರ್ಭ ಬಂದ್ರೆ ನಿಮ್ಮ ಡೆಪಾಸಿಟ್ಗಳು ತಗ್ಗಿಸೋಗಿದೆ ಅಂತ ಎಫ್ಡಿಗಳು ತಗಸ್ರಿ, ನಿಮ್ಮ ಮನಿ ಮಾರ್ರಿ, ನಿಮ್ಮ ಪ್ರಪಂಚದೊಳಗೆ ಏನದ ಅದನ್ನೆಲ್ಲ ಮನೆಯಾಗಿನ ವಸ್ತು ಬೆಳ್ಳಿ ಬಂಗಾರ ವಸ್ತು ಒಡವಿ ಮಾರಿ ನಿಮ್ಮ ಹೆಗಲಿ ಜೋಳಿಗೆ ಹಾಕಿದ ಬಡ್ಡಿ ಇಲ್ಲ. ಸದ್ಗುರುಗಳ ಉತ್ಸವದಲ್ಲಿ ಒಂದು ಸ್ವಲ್ಪ ಕುಂತು ಕೊರತೆ ಆಗ ಅತ್ಯಂತ ವೈಭವದಿಂದ ನಾ ಯಾಕೆ ಹೇಳಕ್ಕಂತೀನಿ ಅಂದ್ರೆ ನಾವು ಎಲ್ಲ ಬರೀ ಲೆಕ್ಕ ಹಾಕೋತಾನೆ ಹೋಗ್ತೀವಿ. ಭಗವಂತನ ಒಂದು ಭಗವಂತನ ಪ್ರಪಂಚದೊಳಗೆ ಇದ್ದಾನಪ್ಪ ಅನ್ನುವಂಥ ಭಾವ ನಮ್ಗೆ ಕೊಡ್ಲಿ. ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮಗಳ ನೇತೃತ್ವವನ್ನು ಶ್ರೀನಿವಾಸ್ ಶರ್ಮಾರವರು ವಹಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ತುಮಕೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಜಾತಿಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆ ವಿಚಾರವಾಗಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿ,
ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಇದಕ್ಕೆ ಯಾರು ವಿರೋಧ ಮಾಡಲು ಸಾಧ್ಯವಿಲ್ಲ, ಯಾಕೆಂದರೆ ಜಾತಿ ಆಧಾರದ ಮೇಲೆ ಸವಲತ್ತುಗಳನ್ನು ಕೊಡಬೇಕಾಗತ್ತೆ. ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ ಎಲ್ಲರನ್ನ ಸಂದರ್ಶನ ಮಾಡಿಲ್ಲ ಎಂಬ ಕೂಗು ಕೇಳಿ ಬರ್ತದೆ. ಗಣತಿ ವಿಚಾರದಲ್ಲಿ ಎಲ್ಲರಿಗೂ ಸಂದರ್ಶನ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನನ್ನಂತೂ ಯಾರು ಬಂದು ಸಂದರ್ಶನ ಮಾಡಿಲ್ಲ, ಯಾವ ಜಾತಿ ನೀವು ಅಂತ ಕೇಳಿಲ್ಲ. ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನ ವಿಚಾರಿಸಿ ವರದಿ ಮಾಡಿದರೆ ಸೂಕ್ತ. ಎಲ್ಲರಿಗೂ ಸೌಲಭ್ಯ ಲಭ್ಯವಾಗುವ ರೀತಿಯಲ್ಲಿ ಮಾಡಿದರೆ ಉಪಕಾರವಾಗುತ್ತೆ. ಎಲ್ಲರ ಬಳಿಯೂ ಹೋಗಿದ್ವಿ ಅಂತ ಹೇಳ್ತಾರಲ್ವಾ, ನನ್ನ ಬಳಿಯೇ ಬಂದಿಲ್ಲ ಅಂತ ಪರೋಕ್ಷವಾಗಿ ವರದಿ ಅವೈಜ್ಞಾನಿಕವಾಗಿ ಆಗಿದೆ ಅಂತ ತಿಳಿಸಿದ್ದಾರೆ. ರಜನಿಕಾಂತ್, ಅಮೋಕ್ ಟಿವಿ, ತುಮಕೂರು. ನಮ್ಮ ಜಾತ್ರೆ ವಿಶೇಷತೆ ಎತ್ತಿನ ಜಾತ್ರೆ ಇರ್ತದೆ, ಆಮೇಲೆ ವಸ್ತು ಪ್ರದರ್ಶನ, ಕೃಷಿ ಮತ್ತು ಕೈಗಾರಿಕೆ ಇವೆರಡೂ ಕೂಡ ಜಾತ್ರೆಯ ಒಂದು ಅವಿಭಾಜ್ಯ ಅಂಗವಾಗಿರುವಂಥದ್ದು. ನಮ್ಮ ಜಾತ್ರೆ ಯಾವ ಕಾಲದಲ್ಲೂ ನಿಂತಿಲ್ಲ, ಅದೊಂದು ವಿಶೇಷತೆ ಅಂತ ಹೇಳಬೇಕು. ಏಕೆಂದರೆ ಕೊರೋನಾ ಕಾಲದಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ. ನಿಮಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕಡೆ ಅದಕ್ಕೆ ರಿಸ್ಟ್ರಿಕ್ಷನ್ ಬಂತು. ನಮ್ಮ ಜಾತ್ರೆ ಸಂದರ್ಭದಲ್ಲಿ ಏನೋ ದೈವೇಚ್ಛೆ, ಅದು ಯಾವುದೇ ರಿಸ್ಟ್ರಿಕ್ಷನ್ ಅದಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಅನುಕೂಲವಾಯಿತು. ಕಳೆದ ವರ್ಷ ವಿಶೇಷವಾಗಿ ದನಗಳಿಗೆ ಕಾಲುಬಾಯಿ ಜ್ವರ ಬಂದಿತ್ತು, ತುಂಬ ದನಕರುಗಳು ನಷ್ಟ ನೋವನ್ನು ಅನುಭವಿಸ್ತಾ ಇದ್ದವು. ಅಂಥ ಸಂದರ್ಭದಲ್ಲೂ ಕೂಡ ಅಷ್ಟೊತ್ತಿಗೆ ಅದಕ್ಕೆ ವ್ಯಾಕ್ಸಿನ್ ಹಾಕಿ ಅದೆಲ್ಲ ಒಂದು ಶಮನ ಆದ್ದರಿಂದ ಎತ್ತಿನ ಜಾತ್ರೆಯು ಕೂಡ ನಡೆಯಿದಂಥದ್ದು. ಹೀಗೆ ಪ್ರತಿ ವರ್ಷವೂ ಕೂಡ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಈ ವರ್ಷ ವಿಶೇಷವಾಗಿ ರೈತರು ಜಾಸ್ತಿ ಜನ ಬಂದಿದ್ದಾರೆ. ನಾನು ನೋಡಿದಾಗೆ ಕಳೆದ 5 ವರ್ಷಗಳಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ರಾಸುಗಳು ಬಂದಿರೋದು ನೋಡಿರಲಿಲ್ಲ. ಬಹಳ ವಿಸ್ತಾರವಾಗಿ ಎಲ್ಲ ಜಾಗದಲ್ಲೂ ಕೂಡ ರಾಸುಗಳನ್ನು ಇವತ್ತು ರೈತರು ನೋಡಿಕೊಂಡು ಬಂದಿರುವಂಥದ್ದು ನೀವೆಲ್ಲ ಗಮನಿಸಿರಬೇಕು ಅಂತ ಭಾವಿಸ್ತೇನೆ. ಹಾಗೆ ವಸ್ತು ಪ್ರದರ್ಶನವು ಕೂಡ 15 ದಿವಸಗಳ ಕಾಲ ನಡೆಯುವಂಥದ್ದು. ಇವೆಲ್ಲವೂ ಕೂಡ ಜಾತ್ರೆಯ ಒಂದು ಅವಿಭಾಜ್ಯ ಅಂಗ. ಅದರ ಜೊತೆಗೆ ಪ್ರತಿ ದಿವಸ 10 ದಿವಸಗಳ ಕಾಲ 2ನೇ ತಾರೀಕಿಂದ 11ನೇ ತಾರೀಕುವರೆಗೂ ಕೂಡ ಅನೇಕ ಉತ್ಸವಾದಿಗಳು ಮತ್ತು ಬೆಳ್ಳಿ ಪಾಲ್ಕಿ ಮಹೋತ್ಸವ, ಪಂಚಬ್ರಹ್ಮ ಮಹೋತ್ಸವ ಎಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ನಾಳೆ 2ನೇ ತಾರೀಕಿಂದ ಉತ್ಸವ ಪ್ರಾರಂಭವಾಗ್ತಾ ಇದೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳೋದು ಗೊತ್ತಿಲ್ಲ. ಹಿಂದೆ ಇದಕ್ಕೇನು ವಿರೋಧ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಜಾತಿ ಆಧಾರದ ಮೇಲೆ ಅವರಿಗೆಲ್ಲ ಸೌಲಭ್ಯಗಳು ಒದಗಿಸಿಕೊಡ್ಬೇಕು. ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ. ತುಮಕೂರಿನ ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಮಠದಲ್ಲಿ ದನಗಳ ಜಾತ್ರೆಯು ಎಲ್ಲರ ಗಮನ ಸೆಳೆಯುತ್ತಿದೆ. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಆರಂಭವಾಗಿದ್ದು ಅಂದಿನಿಂದಲೂ ದನಗಳ ಜಾತ್ರೆ ಆರಂಭವಾಗಿದೆ. ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ರೈತರು ರಾಸುಗಳನ್ನು ತಂದು ಮಾರಾಟ ಮಾಡಲು ಮುಂದಾಗುತ್ತಿದ್ದಾರೆ. 10,000 ರಿಂದ 3 ರಿಂದ 4 ಲಕ್ಷದವರೆಗೂ ರಾಸುಗಳ ಮಾರಾಟ ಭರ್ಜರಿಯಾಗಿ ಸಾಗಿದ್ದು ಸಿದ್ಧಗಂಗಾ ಮಠದ ಸುತ್ತಲೂ ರಾಸುಗಳು ತುಂಬಿ ಹೋಗಿದೆ. ರಾಸುಗಳ ಸಾಮರ್ಥ್ಯ, ಆರೋಗ್ಯ, ದವಡೆ ಹಲ್ಲುಗಳ ಪರೀಕ್ಷೆ ಸೇರಿದಂತೆ ವಿವಿಧ ರೀತಿಯಲ್ಲಿ ತಪಾಸಣೆ ನಡೆಸಿ ಖರೀದಿ ಮಾಡಲಾಗ್ತಿದೆ. ಸಾವಿರಾರು ರೈತರು ಬಿಸಿಲಿನ ತಾಪದಿಂದ ಪಾರಾಗಲು ನೆರಳಿನ ಸೌಲಭ್ಯ ಕಲ್ಪಿಸಿಕೊಂಡು ತಮ್ಮ ತಮ್ಮ ರಾಸುಗಳ ಮುಂದೆ ಆಸೀನರಾಗಿ ಖರೀದಿಗೆ ಮುಂದಾಗುತ್ತಿದ್ದಾರೆ. ಕಳೆದ ಬಾರಿ ರಾಸುಗಳನ್ನು ಚರ್ಮಗಂಟು ರೋಗ ಕಾಣಿಸಿಕೊಂಡಿದ್ದರಿಂದ ಎಲ್ಲೆಡೆ ರಾಸುಗಳ ಜಾತ್ರೆಗೆ ನಿರ್ಬಂಧವನ್ನು ಹೇರಲಾಗಿತ್ತು. ಆದರೆ ಈ ಬಾರಿ ಚರ್ಮಗಂಟು ರೋಗ ಇಲ್ಲದ ಕಾರಣ ಈ ಬಾರಿ ನಿರೀಕ್ಷೆಗೂ ಮೀರಿ ರಾಸುಗಳು ಬಂದಿದ್ದು ಭರ್ಜರಿ ವ್ಯಾಪಾರ ವಹಿವಾಟು ಸಹ ಸಾಗಿದೆ. ಈ ರಾಸುಗಳ ಜಾತ್ರೆಯಲ್ಲಿ ಹಳಿಕಾರ್, ಸೀಮೆ ಹಸು ಸೇರಿದಂತೆ ವಿವಿಧ ಬಗೆಯ ರಾಸುಗಳು ಎಲ್ಲೆಡೆ ಕಂಡು ಬರ್ತದೆ. ಮೇವು ಮತ್ತು ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಿಪಟೂರಿನ ಕಲಾಕೃತಿ ತಂಡ ಮತ್ತು ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಸಹಯೋಗದಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪ್ರತಿನಿತ್ಯ 500 ಜನಕ್ಕೆ ಉಚಿತವಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಮಾತನಾಡಿ, ತಿಪಟೂರಿನ ಎಲ್ಲ ಸರ್ಕಾರಿ ಕಚೇರಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆ ಒಂದೇ ಕಡೆ ಇರುವುದರಿಂದ ಹಳ್ಳಿ ಕಡೆಯಿಂದ ಬಡವರು ಹಾಗೂ ಸರ್ಕಾರಿ ಕೆಲಸಗಳಿಗೆ ಬರುವ ಸುಮಾರು 500 ಜನ ನಾಗರಿಕರಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡಲು ಇಂದಿನಿಂದ ಅಧಿಕೃತ ಚಾಲನೆಯನ್ನು ನೀಡಲಾಗುವುದು. ಸರ್ಕಾರಿ ರಜಾ ದಿನಗಳು ಹಾಗೂ ಶನಿವಾರ ಮತ್ತು ಭಾನುವಾರ ಊಟದ ವ್ಯವಸ್ಥೆ ಇರುವುದಿಲ್ಲ ಮತ್ತು ಯಾರೇ ಆಗಲಿ ತಮ್ಮ ಬರ್ತ್ಡೇ ಅಥವಾ ವಿವಾಹ ವಾರ್ಷಿಕೋತ್ಸವ ಯಾವುದೇ ಒಂದು ಕಾರ್ಯಕ್ರಮ ಮಾಡಲು 3,000 ರು ಕಟ್ಟಿದರೆ ಒಂದು ದಿನ ಅವರೇ ಬಂದು ಊಟವನ್ನು ಬಡಿಸಲು ಅವಕಾಶ ಮತ್ತು ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ತಿಳಿಸಿದರು. ನಾಳೆ 1ನೇ ತಾರೀಕು ನಾವೊಂದು ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ, ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಕ್ಕಂಥ, ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾಳೆಯಿಂದ ಪ್ರಾರಂಭಿಸ್ತಾ ಇದ್ವಿ. ಸ್ಥಳ ಜನರಲ್ ಆಸ್ಪತ್ರೆ ಎದುರುಗಡೆ ಈ ಒಂದು ಕಾರ್ಯಕ್ರಮ ನಿತ್ಯ ನಡೆಯುತ್ತದೆ. ರಜಾ ದಿನಗಳು ಬಿಟ್ಟು ನಿತ್ಯ ನಡೀತದೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ
ಬಿಸಿ ಊಟವನ್ನು ಕೊಡ್ತಕ್ಕಂಥ ಉಚಿತವಾಗಿ ಯಾರೇ ಬಂದರೂ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದನ್ನು ಪೂಜ್ಯ ಬುದ್ಧಿಯವರು ಹಯಾಪುರ ಗುರುಪರದೇಶಿ ಕೇಂದ್ರ ಸ್ವಾಮೀಜಿಯವರು ಉದ್ಘಾಟಿಸಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗ್ತದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದ ಈ ದಾಸೋಹದ ಯಾರು ಅಗತ್ಯ ಇದೆ ಎಲ್ಲ ಈ ದಾಸೋಹದ ಉದ್ಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಮನವಿ. ಪತ್ರಿಕಾಗೋಷ್ಠಿಯಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಹಾಗೂ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ವಿವೇಚನ್, ಎಟಿ ಪ್ರಸಾದ್, ಹಿರಿಯ ಪತ್ರಕರ್ತ ಕೃಷ್ಣ, ಜ್ಯೋತಿ ಗಣೇಶ್ ಹಾಗೂ ರಾಜಣ್ಣ ಮತ್ತು ಇನ್ನಿತರರು ಹಾಜರಿದ್ದರು. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಕೂಗಿದ ಘಟನೆ ಖಂಡಿಸಿ ತಿಪಟೂರಿನಲ್ಲಿ ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕದ ಶಕ್ತಿ ಸೌಧ ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣೆ ವಿಜೇತ ಅಭ್ಯರ್ಥಿ ನಾಸಿರ್ ಹುಸೇನ್ ವಿಜಯೋತ್ಸವದ ವೇಳೆ ಕಿಡಿಗೇಡಿಗಳು ದೇಶದ್ರೋಹದ ಘೋಷಣೆಯನ್ನು ಕೂಗಿದ್ದಾರೆ. ಇದನ್ನು ಯಾವುದೇ ನಾಯಕರು ಖಂಡಿಸುವ ಕೆಲಸವನ್ನ ಮಾಡಿಲ್ಲ. ಘಟನೆಯನ್ನ ಕುರಿತು ಹೇಳಿಕೆ ಪಡೆಯಲು ಹೋದ ಪತ್ರಕರ್ತರ ಮೇಲೆಯೂ ಅವ್ಯಾಜ್ಯ ಶಬ್ದಗಳಿಂದ ಬೈದಿರುವುದು ಖಂಡನೀಯ. ಸರ್ಕಾರ ಕೂಡಲೇ ಘಟನೆಯನ್ನ ಕುರಿತು ಸೂಕ್ತ ತನಿಖೆ ನಡೆಸಬೇಕು. ತನಿಖಾ ವರದಿ ಬರುವವರೆಗೂ ರಾಜ್ಯಸಭಾ ಸದಸ್ಯರ ಸದಸ್ಯತ್ವ ಅಮಾನತಿನಲ್ಲಿ ಇಡಬೇಕು. ಪ್ರಮಾಣ ವಚನ ನೀಡಬಾರದು ಅಂತ ಒತ್ತಾಯಿಸಿದ್ದಾರೆ. ಮುಂದೆ ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಕರ್ನಾಟಕ ತುಂಬಾ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ, ಉಗ್ರ ಹೋರಾಟ ಮಾಡುತ್ತೆ. ಬಲ ಭಾರತ್ ಮತಕ್ಕೆ, ಬಲ ಭಾರತ್ ಮತಕ್ಕೆ, ಜಿಂದಾಬಾದ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್. ಬಲ ಭಾರತ್ ಮತಕ್ಕೆ, ಬಲ ಭಾರತ್ ಮತಕ್ಕೆ, ಬಲ ಭಾರತ್ ಮತಕ್ಕೆ, ಜಿಂದಾಬಾದ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್. ಬೋಲ ಭಾರತ್ ಮತಕ್ಕೆ, ಜೈ ಬೋಲ ಭಾರತ್ ಮತಕ್ಕೆ, ಜೈ. ನೂತನ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಮಾಧ್ಯಮ ಪ್ರತಿನಿಧಿಗಳ ಕುರಿತು ನೀಡಿದ ಉದ್ಘಟತನದ ಹೇಳಿಕೆಯನ್ನು ಖಂಡಿಸಿ ಪತ್ರಕರ್ತರ ಬಳಗದ ವತಿಯಿಂದ ರಾಮನಗರ ಜಿಲ್ಲೆಯ ಹರೋಳಿ ತಾಲೂಕಿನ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ ಎರಡು ದಿನದ ಹಿಂದೆ ಪ್ರಶ್ನೆ ಮಾಡಲು ಹೋದ ಪತ್ರಕರ್ತನ ಮೇಲೆ ಅವಹೇಳನಕಾರಿ ಪದಗಳನ್ನು ನಾಸಿರ್ ಹುಸೇನ್ ಬಳಸಿದ್ದು ಖಂಡನೀಯ. ಕೂಡಲೇ ನಾಸಿರ್ ಹುಸೇನ್ ರವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬೇಕು, ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹಾರೋಹಳ್ಳಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪತ್ರಕರ್ತರನ್ನ ನಿಂದಿಸಿದ ನಾಸಿರ್ ಹುಸೇನ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವಜಾಗೊಳಿಸಿ ವಜಾಗೊಳಿಸಿ ನಾಸಿರ್ ಹುಸೇನ್, ವಜಾಗೊಳಿಸಿ 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 ನಾಸಿರ್ ಹುಸೇನ್, ವಜಾಗೊಳಿಸಿ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸೌಧದಲ್ಲಿ ನಡೆದಂತಹ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಸಂಭ್ರಮಾಚರಣೆ ವೇಳೆ ಗೆಲುವು ಸಾಧಿಸಿದ ಸಂದರ್ಭದಲ್ಲಿ ಸಂಭ್ರಮಾಚರಣೆ ವೇಳೆಯಲ್ಲಿ ಪತ್ರಕರ್ತರು ಅವರನ್ನ ಪ್ರಶ್ನೆ ಕೇಳಲು ಹೋದಾಗ ನೀವು ಯಾರು ಹೋಗಿ ಅಂತೇಳಿ ಅವರು ಏಕವಚನದಲ್ಲಿ ಮಾತಾಡಿದಂತಹ ಸಂಸದ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಅವರ ರಾಜ್ಯಸಭಾ ಸಂಸದ ಸ್ಥಾನವನ್ನು ವಜಾಗೊಳಿಸಬೇಕು ಹಾಗೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಪತ್ರಕರ್ತರ ಕ್ಷಮೆಯನ್ನು ಯಾಚಿಸಬೇಕು ನಾಸಿರ್ ಹುಸೇನ್ ಅಂತೇಳಿ ನಾವು ಈ ಮೂಲಕ ತಹಸೀಲ್ದಾರ್ ಸಾಹೇಬ್ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮನವಿಯನ್ನು ನೀಡುವುದರ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಯಲ್ಲಿ ರೇಣುಕಾ ಯಲ್ಲಮ್ಮದೇವಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಅಂತ ಡಾಕ್ಟರ್ ಲೋಹಿತ್ ಮುನಿಯಪ್ಪ ಕೋಲಾರ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದೊರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ದು, ದೇಶದಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆಯನ್ನು ಸಹ ಸಲ್ಲಿಸಿದ್ದೇನೆ ಹಾಗೂ ನಾನು ಸ್ಥಳೀಯ ಕೋಲಾರ ನಗರದ ಅಂಬೇಡ್ಕರ್ ನಗರ ನಿವಾಸಿಯಾಗತ್ತು ನಿರಂತರ ಜನಸೇವೆ ಮಾಡುತ್ತಿರುವುದಲ್ಲದೆ ಜನಸಂಪರ್ಕ ಹೊಂದಿದ್ದೇನೆ. ನನಗೆ ಅಲ್ಪಸಂಖ್ಯಾತರ ಹಾಗೂ ಎಲ್ಲ ವರ್ಗಗಳ ಬೆಂಬಲ ಇದೆ. ನನಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಸಾಧ್ಯವಾಗುತ್ತೆ ಅಂದರು. ನಾನು ಒಬ್ಬ ಲೋಕಸಭಾ ಆಕಾಂಕ್ಷಿಯಾಗಿ ಹೇಳಲು ಬಯಸುತ್ತೇನೆ. ಈಗಾಗಲೇ ನಾನು ಕಾರ್ಯಕರ್ತನಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಾ ಇದೇ ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ ಸಮಯದಲ್ಲಿ ನಾನು ಎಲ್ಲ ತಾಲೂಕುಗಳಿಗೆ ಉಸ್ತುವಾರಿಯಾಗಿ ಕೆಲಸ ಕೂಡ ನಿರ್ವಹಿಸುತ್ತಿದ್ದು
ಯಶಸ್ವಿಯಾಗಿ ಕೆಲಸ ಮಾಡಿರುತ್ತೇನೆ. ತದನಂತರ ನಾನು ಕೋಲಾರ ಜಿಲ್ಲೆಯಲ್ಲಿ ವೈದ್ಯಕೀಯ ಘಟಕ ಅಧ್ಯಕ್ಷನಾಗಿ ಕೂಡ ನನ್ನ ಮಾನ್ಯ ಮಾಜಿ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬರು ನನ್ನ ಜಿಲ್ಲಾಧ್ಯಕ್ಷನಾಗಿ ಕೂಡ ಮಾಡಿ ನಾನು ತುಂಬ ಕೋವಿಡ್ ಟೈಮಲ್ಲಿ ನನ್ನ ಸ್ವಂತ ಟ್ರಸ್ಟ್ ವತಿಯಿಂದ ಆಂಬ್ಯುಲೆನ್ಸ್ ಸೇವೆ ಕೂಡ ಮಾಡಿರ್ತೇನೆ. ಹಾಗೂ ಮುಖ್ಯವಾಗಿ ನಾನೊಂದು ಪೈಲಟ್ ಪ್ರಾಜೆಕ್ಟ್ ಮಾಡಿರ್ತೇನೆ ಈ ಕೋಲಾರ ಜಿಲ್ಲೆಗೆ. ಅದೇನೆಂದರೆ ಒಂದು ಜೆ ಸಿ ಪಿ ಮತ್ತು ಒಂದು ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿರುತ್ತೇನೆ. ಜೆ ಸಿ ಪಿ ಏನಕ್ಕೆ ಅಂದರೆ ಮಾನ್ಯ ಗೌರವಾನ್ವಿತ ಅಂತ್ಯ ಸಂಸ್ಕಾರಕ್ಕೆ ಜೆ ಸಿ ಪಿ ಆ ಕೋವಿಡ್ ಸಮಯದಲ್ಲಿ ಎಲ್ಲ ಪೇಷಂಟ್ಸ್ನ ಮುಖದಲ್ಲಿ ಭಯ ಬಿದ್ದರು. ಹಾಗಾಗಿ ಆ ಪ್ರಾಜೆಕ್ಟನ್ನು ಮಾಡಿ ನಾನು ಕೆಲಸವನ್ನು ಯಶಸ್ವಿಗೊಳಿಸಿರುತ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣಗಳು ಇಲ್ಲ. ನಮ್ಮ ಜಿಲ್ಲೆಗೆ ರಮೇಶ್ ಕುಮಾರ್ ಅವರು ಹಾಗೂ ಕೆಎಚ್ ಮುನಿಯಪ್ಪನವರು ಎರಡು ಕಣ್ಣುಗಳಿದಂತೆ. ಪಕ್ಷ ಕೆಎಚ್ ಮುನಿಯಪ್ಪನವರನ್ನ ಹೊರತುಪಡಿಸಿ ಟಿಕೆಟ್ ಬೇರೆಯವರಿಗೆ ನೀಡುವುದಾದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನನ್ನ ಮತ್ತು ನಮ್ಮ ತಂದೆಯವರ ಸೇವೆಯನ್ನು ಗುರುತಿಸಿ ನನಗೆ ಟಿಕೆಟ್ ನೀಡಲಿ. ಬೆಳೆಯುವ ಯುವಕನನ್ನು ಉತ್ತೇಜಿಸಲು ಜಿಲ್ಲೆಯ ವರಿಷ್ಠರು ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಗೋಪಾಲಪ್ಪ, ಸೈಯದ್ ಅಸದುಲ್ಲಾ, ಗೌಸ್, ವಾಜಿದ್ ಹಾಗೂ ಇತರರು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಚಾಮರಾಜನಗರ ಒಡೆಯರ ಪಾಳ್ಯದ ಟಿಬೆಟಿಯನ್ ಕ್ಯಾಂಪ್ನ ದಿ ವಿಲೇಜ್ನಲ್ಲಿ ಜೋಳದ ಬೆಳೆಯನ್ನು ತಿಂದು ನಾಶ ಮಾಡಿವೆ ಅಂತ ಎತ್ತುಗಳ ಕಾಲು ಕತ್ತರಿಸಿರುವ ಅಮಾನವೀಯ ಘಟನೆ ನಡೆದಿದೆ. ದಿ ವಿಲೇಜ್ನಲ್ಲಿ ವ್ಯವಸಾಯ ಮಾಡಿಕೊಂಡು ವಾಸವಿರುವ ಟಿಬೆಟಿಯನ್ನರು ಗ್ರಾಮದ ರೈತರ ಜಾನುವಾರುಗಳು ಜೋಳದ ಬೆಳೆಯನ್ನು ತಿಂದು ನಾಶ ಮಾಡಿದೆ ಎಂಬ ಕಾರಣಕ್ಕೆ ಹಸುಗಳ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಎತ್ತುಗಳ ಕಾಲು, ಬಾಲ, ಕೊಂಬುಗಳನ್ನು ಕತ್ತರಿಸಿ ದರ್ಪ ತೋರಿದ್ದು ರೈತ ಮಹಿಳೆಯರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಉತ್ಸವದ ಅವ್ಯವಸ್ಥೆ ಖಂಡಿಸಿ ಬೆಳವಡಿ ಗ್ರಾಮದ ಯುವಕ ಸಂಘಟನೆಗಳಿಂದ ರಾಣಿ ಮಲ್ಲಮ್ಮ ವೃತ್ತದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. 1 ಕೋಟಿ ರೂ ಅನುದಾನ ಬಿಡುಗಡೆಯಾಗಿದ್ದರೂ ಉತ್ತಮ ವ್ಯವಸ್ಥೆಯನ್ನು ಮಾಡದೆ ಕ್ರಮ ವಹಿಸದ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಧಿಕ್ಕಾರ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಹಠಾತ್ ಪ್ರತಿಭಟನೆಯಿಂದ ತಹಸೀಲ್ದಾರ್ ಸಚ್ಚಿದಾನಂದ ಕುಚನೂರ ಕಂಗಾಲಾಗತವ್, ಬೈಲಹೊಂಗಲ ಸಿಪಿಐ ಡಪ್ಪಿನ ಹಾಗೂ ಯುವಕರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಮಹಂತೇಶ್ ಕೌಜಲಿಗೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನ ಪಟ್ಟರು. ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುತ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಎದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.